ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರ ಅಧಿಕಾರಕ್ಕೆ ಬಂದ ಮೇಲೆ ಕನ್ನಡಿಗರ ಅಸ್ಮಿತೆ ನಾಶವಾಗುತ್ತಿದೆ ಎಂದು ಮಾಜಿ ಸಚಿವ ಎಸ್ ಆರ್ ಶ್ರೀನಿವಾಸ್ ಗುಬ್ಬಿಯಲ್ಲಿ ತಿಳಿಸಿದರು. ತಾಲೂಕಿನ ಬ್ಯಾಡಗಿರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಲಚಿಹಳ್ಳಿ, ಬ್ಯಾಡಗೆರೆ, ದೇವಣ್ಣಪಾಳ್ಯ, ಗೌರ್ಜಿಹಳ್ಳಿ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮನೆ ಮನೆ ಪ್ರಚಾರವನ್ನ ಮಾಡಿ ಮಾತನಾಡಿದರು. ಬಹಳ ವರ್ಷಗಳಿಂದ ಇರುವಂತಹ ನಂದಿನಿ ಹಾಲಿನ ಉತ್ಪನ್ನಗಳಿಗೆ ಗುಜರಾತಿನ ಅಮೂಲ್ ಸಂಸ್ಥೆ ಸೇರಿರುವುದು ನಮ್ಮ ನಾಡಿನ ದುರ್ದೈವವಾಗಿದೆ. ಮತ್ತೊಮ್ಮೆ ಬಿಜೆಪಿ ಸರ್ಕಾರವನ್ನ ಅಧಿಕಾರಕ್ಕೆ ತಂದಲ್ಲಿ ಕನ್ನಡ ನಾಡಿನ ಯಾವುದೇ ಸಂಸ್ಥೆಗಳು ಉತ್ಪನ್ನಗಳು ಸಹ ಉಳಿಯುವುದಿಲ್ಲ. ಇದನ್ನ ಕನ್ನಡಿಗರು ಅರ್ಥ ಮಾಡಿಕೊಳ್ಳಬೇಕು ಅಂತ ಮನವಿ ಮಾಡಿದರು. ಮೋದಿ ಮತ್ತೆ ಅಮಿತ್ ಶಾ ಈ ದೇಶದ ಚಿತ್ರಾಣಿ ಹಿಡಿದ್ರು. ಅವತ್ತೇ ಎಲ್ಲವನ್ನು ಕೂಡ ಗುಜರಾತೀಕರಣ ಮಾಡೋಕ್ಕೆ ಮಾಡಿದ್ದಾರೆ. ಎಲ್ಲ ಕಡೆ ಎಲ್ಲವನ್ನು ಕೂಡ ಅವರು ಪೂರಾ ಸೇಟುಗಳೇ ಇರಬೇಕು ದೇಶದಾದ್ಯಂತ ಅಂತ ಹೇಳ್ಬಿಟ್ಟು ಅವರು ಅಂದ್ಕೊಂಬಿಟ್ಟವ್ರೆ. ಎಲ್ಲ ಬಿಸ್ನೆಸ್ಸು ಸೇಟುಗಳೇ ಮಾಡಬೇಕು, ಮನಾಪಲಿ ಮಾಡ್ತಾ ಇದ್ದಾರೆ. ಇದನ್ನ ಕರ್ನಾಟಕ ರಾಜ್ಯದ ಜನತೆ ಎಚ್ಚೆತ್ಕೊಳ್ಬೇಕು. ಎಲ್ಲಿವರೆಗೂ ಜನ ಎಚ್ಚೆತ್ಕೊಳ್ಳೋ ಅಲ್ಲಿವರೆಗೂ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಸಾರ್ವಜನಿಕರಿಗೆ ಇದರಿಂದ ಅನಾನುಕೂಲ ಆಗುತ್ತೆ, ಬಿಟ್ಟರೆ ಬೇರೆ ಯಾರಿಗೂ ಇದರಿಂದ ಅನಾನುಕೂಲ ಆಗಲ್ಲ. ಸಾರ್ವಜನಿಕರು ಇದ್ರ ಮನಗಂಡು ಬಿಜೆಪಿಯನ್ನ ಕಿತ್ತೊಗಿತಕ್ಕಂಥ ದೂರ ಇಡ್ತಕ್ಕಂಥ. ಇನ್ನು ಕಾಂಗ್ರೆಸ್ ಮುಖಂಡ ಲಿಂಗಮ್ಮನಹಳ್ಳಿ ರಾಜಣ್ಣ ಮಾತನಾಡಿ, ಕಾಂಗ್ರೆಸ್ ಪಕ್ಷಕ್ಕೆ ಶ್ರೀನಿವಾಸ್ ಬಂದಿರುವುದು ದೊಡ್ಡ ಶಕ್ತಿ ಸಿಕ್ಕಂತ ಆಗಿದೆ. ಗುಬಿ ತಾಲೂಕಿನಲ್ಲಿ ಬಹುತೇಕ ಪಕ್ಷೇತರ ಅಭ್ಯರ್ಥಿಗಳು ಕಾರು ಚಿನ್ನೆಯ ಮೂಲಕ ಗೆದ್ದವರು. ಬಹುತೇಕ ವರ್ಷಗಳ ಕಾಲ ಆಡಳಿತ ಮಾಡಿದ್ದಾರೆ. ಶ್ರೀನಿವಾಸ್ ಅವರ ವ್ಯಕ್ತಿತ್ವ ಉತ್ತಮವಾಗಿರುವುದರಿಂದ ಈ ಬಾರಿಯೂ ಗೆಲ್ಲುತ್ತಾರೆ ಅಂತ ತಿಳಿಸಿದರು. ಗುಬಿ ತಾಲೂಕು ಜನ ಭಾರಿ ಬುದ್ಧಿವಂತರು, ಉಳಿಯೋದಿಲ್ಲ, ಆಸೆ ಪಡೋದು ಇಲ್ಲ, ಹೋಗೋದಿಲ್ಲ. ಸಾಯಂಕಾಲದಾಗ ಕುಡಿತಾರೆ, ಉಣ್ತಾರೆ, ಬೆಳಿಗ್ಗೆ ಏನು ಮಾಡಬೇಕೋ ಆ ಕೆಲಸ ಮಾಡ್ತಾರೆ ಮತದಾರರು. ನಮ್ಮ ತಾಲೂಕಿನ ಭವಿಷ್ಯ ಹೆಂಗೈತೆ ಅಂದರೆ, 25-35 ವರ್ಷದಿಂದ ಶಿವಲಿಂಗಪ್ಪರ್ಕ ಗೆದ್ದು 35 ವರ್ಷ ಆಯಿತು. ಅವರು ಕಾರ್ಗುರ್ತಲ್ಲಿ ಗೆದ್ದರು, ಆಮೇಲೆ ವೀರಣ್ಣಗೌಡರು ಗೆದ್ದರು, ಆಮೇಲೆ ಸನ್ಮಾನ್ಯ ಶ್ರೀನಿವಾಸರು ಕಾರ್ಗುರ್ತ ಗೆದ್ದರು. ಅವ್ರಿಗೆ ಕಾಂಗ್ರೆಸ್ಸು ಅಥವಾ ದಳದ ಚಿಹ್ನೆಯಲ್ಲಿ ಗೆದ್ದಿರಲಿಲ್ಲ. ಆಮೇಲೆ ಏನು ಅವ್ರು ಕಾಂಗ್ರೆಸ್ನಲ್ಲಿ ಇಷ್ಟ ಇಲ್ಲ ಅಂತ ಅವ್ರ ತಂದೆ ನಮ್ಮ ಕಾಂಗ್ರೆಸ್ಸು ಕಾಂಗ್ರೆಸ್ ಅಂತಲೇ ಪ್ರಾಣ ಬಿಟ್ಟರು. ಇವತ್ತಿನ ದಿವಸ ಅವ್ರ ಆತ್ಮದಿಂದ ಇವರು ವೀರಣ್ಣಗೌಡ ರಾಮೇಗೌಡ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಗುಬ್ಬಿ ತಾಲೂಕು ಜನ ಮತರಾಗಿ ವಾಸನ ಹೈಯೆಸ್ಟ್ ಲೀಡಿಂಗ್ ಅಲ್ಲಿ ಗೆಲ್ಲಿಸ್ತಾರೆ. ಇನ್ನು ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ತಾತಯ್ಯ, ಮುಖಂಡರಾದ ಕೊಪ್ಪ ದೇವರಾಜು, ಇಸ್ಮಾಯಿಲ್, ಮೊಹಮ್ಮದ್ ಹುಸೇನ್ ಇತರರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ.